ಅತ್ತಿಗೆ ಅತ್ತಿಗೆ ಬಾರಪ್ಪ ಮೈದನ. ಯಾಕಪ್ಪ, ಏನಾದರೂ ಕೆಲಸವಿದೆ? ಅತ್ತಿಗೆ, ನಾನು ತೋಟಕ್ಕೆ ಹೋಗಿ ಎತ್ತುಗಳಿಗೆ ನೀರು ಕುಡಿಸಿ ಹಾಗೆ ಮೇವು ತರುತ್ತೇನೆ. ಅತ್ತಿಗೆ ಮೈದನ, ನಿಮ್ಮಣ್ಣನವರೇ ಎತ್ತುಗಳಿಗೆ ಮೇವು ತರುತ್ತೇನೆ ಅಂತ ಹೋಗಿದ್ದಾರಪ್ಪ. ಅತ್ತಿಗೆ, ನಾನಿರುವಾಗ ಅಣ್ಣನಿಗೇಕೆ ಮೇವು ತರುವ ಕೆಲಸ? ಅದನ್ನು ಮಾಡಲು ನಾನಿಲ್ಲವೇ ಅತ್ತಿಗೆ? ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು, ಕಾಯಕವೇ ಕೈಲಾಸವೆಂದು ಬಸವಣ್ಣನವರ ವಚನವನ್ನು ಪಾಲಿಸುವ ವಚನ ಪಾಲಿಸಿದ ಒಕ್ಕಲಿಗನ ಪಾ ನಿಮ್ಮ ಅಣ್ಣ. ಅತ್ತಿಗೆ, ಅಣ್ಣನ ದಾರಿಯಲ್ಲಿ ನಡೆಯುವ ಸೋಬುದ್ಧಿ ನೀಡಲಿ ಆ ನನ್ನ ತಂದೆ ಬಸವೇಶ. ತಮ್ಮ ಸಹೋದರ. ಅಣ್ಣ, ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಸಹೋದರ, ಎಷ್ಟೊಂದು ಗಾಬರಿಯಿಂದ ಓಡಿ ಬಂದ್ರಲ್ಲ, ಏನಾಯ್ತು ಸ್ವಾಮಿ? ಸುವರ್ಣ, ಅದು ಅದು ಅಣ್ಣ ಏನಾಯ್ತು ಹೇಳಣ್ಣ, ಏನಾಯ್ತಂದು? ಸಹೋದರ, ಏನಾಯ್ತು ಅಂತ ಯಾವ ಬಾಯಿಂದ ಹೇಳಿ ಸಹೋದರ, ಯಾವ ಬಾಯಿಂದ ಹೇಳಿ? ಯಾಕಣ್ಣ, ಯಾವ ಪಾಪಿ ನನ್ನ ಮಗ ಏನಾದರೂ ನಿನ್ನ ಮೇಲೆ ದರ್ಪ ತೋರಿಸಲು ಮುಂದಾಗ ನೀನು? ಹಾಗಿದ್ದರೆ ಏನಣ್ಣ ಹೇಳು. ಕ್ಷಣದಲ್ಲಿಯೇ ಹತ್ತಿನಂತೆ ಹಾರಿ ಅವನ ರುಂಡವನ್ನು ಕತ್ತರಿಸಿ ನಿನ್ನ ಪಾದಕ್ಕೆ ಇಡುತ್ತೇನೆ. ಏನಣ್ಣ ಏನಾಯ್ತದ್ದು? ಇಲ್ಲಪ್ಪ ಸಹೋದರ, ಯಾರೋ ದುಷ್ಟರು ಬೆಳೆ ತುಂಬಿ ನಿಂತ ನಮ್ಮ ಜೋಳದ ಹೊಲಕ್ಕೆ ಬೆಂಕಿ ಹಾಕಿ ಸುಟ್ಟು ಹಾಕಿದ್ದಾರೆ. ಏನ್ ಹೇಳ್ತಾ ಇದ್ದೀಯ ನಾ, ಇದನ್ನ ಏನು ಹೇಳ್ತಾ ಇದೀಯ? ನನ್ನ ಹೃದಯದಲ್ಲಿ ಉರಿಯುತ್ತಿರುವ ಜ್ವಾಲಾತಿಯ ವಿಷಯವನ್ನು ಬರೀ ಜೋಳದ ಹೊಲ ಅಷ್ಟೇ ಅಲ್ಲಪ್ಪ, ನಿನಗೆ ನಿನಗೆ ಜೋಡ ಎತ್ತಿನ ಸರದಾರ ಅಂತ ತಿರುದು ತಂದುಕೊಟ್ಟ ಹಾಡಮ ಜೋಡು ಎತ್ತುಗಳನ್ನು ಸುಟ್ಟಾಕಿದರಪ್ಪ. ಇದನ್ನೇನು ಹೇಳಿದೆಯಣ್ಣ, ಇದನ್ನೇನು ಹೇಳಿದೆ? ನನ್ನ ಗುಂಡಿಯಲ್ಲಿ ಅರಿತಿರುವ ಕೆಟ್ಟ ವಿಷಯವನ್ನು ರಾಜ್ಯದ ಚಕ್ಕಡಿಯ ರೇಸಿನಲ್ಲಿ ಕಡೆ ಕಿತ್ತು ತಂದ ಎತ್ತುಗಳು ಸುಟ್ಟು ಹೋದರೆ ಇನ್ನೆಂದು ಇನ್ನು ಮುಂದೆ ನಾನೆಂದು ಮುಖ ತೋರಿಸಲಣ್ಣ, ಇನ್ನೆಂದು ನಾ ಇನ್ನೆಂದು ಮುಖ ತೋರಿಸಣದೇವರ ಸಮರ್ಥನಂತ ಕೆಟ್ಟ ವಿಜ ಜಂತುಗಳು ಕೇಕೆ ಹಾಕಿ ನಗುವಂತಾಯಿತೆ. ಸ್ವಾಮಿ, ನಮ್ಮ ಹೊಲದ ಬಲದಂದೆಯ ಮೇಲಿರುವ ಜೋಳದ ಪೈರು ಕೂಡ ಸುಟ್ಟು ಹೋಗಿದೆ ಸ್ವಾಮಿ, ಸುಟ್ಟು ಹೋಗಿದೆ. ಹೌದು ಸರ್, ಒಂದು ಮಡಿ ಸಹಿತ ಬಿಡದೆ ಸಂಪೂರ್ಣವಾಗಿ ಸುಟ್ಟು ಹಾಕ್ಬಿಟ್ಟಿದ್ದಾರೆ ಸರ್. ಎಲೆವಿದೆಯೇ, ಎಂತ ಪರಿ ಪರಿಯಾಗಿ ಎಡಬಿಡದೆ ಬೆನ್ನಿಗೆ ಬಿದ್ದ ಬೇತಾಳದ ಈ ಸಲ ಬರುವ ಗೋವಿನ ಜೋಳ ಮಾರಿ ಅಡತಿ ಅಂಗಡಿಯ ಸಾಲ ತೀರಿಸಬೇಕೆಂದು ಬೆಟ್ಟದಷ್ಟು ಅಪಾರವಾದ ನಂಬಿಕೆಯನ್ನಿಟ್ಟಿದ್ದೆ. ಆದರೆ ಧರ್ಮವಂತ ಬಸವಂತನ ಮನೆ ಸಮಾಧಿ ಮಾಡಿದೆ ಆ ದೇವ. ಎಲೆ ಕ್ರೋರವಿದೆಯೇ, ನಾವೆಂತೂ ತಪ್ಪು ಮಾಡಿದ್ದೇವೆಂತ ನಮಗಿಂತ ದೂರವಿದೆಯೇ?
ಸಮಾಧಾನ ತಂದುಕೋ ಮೈದನ, ದಯವಿಟ್ಟು ಸಮಾಧಾನ ತಂದುಕೋ. ಹೇಗೆ ಸಮಾಧಾನ ತಂದುಕೊಳ್ಳಲತ್ತಿಗೆ, ಹೇಗೆ ಸಮಾಧಾನ ತಂದ. ಈಗಾಗಲೇ ಬೆಳೆ ಬೆಳೆಸುವ ಸಲುವಾಗಿ ಬೆಟ್ಟದಷ್ಟು ಸಾಲ ಕುಂತಿದೆ ಅಡತಿ ಅಂಗಡಿಯಲ್ಲಿ. ಅಡತಿ ಅಂಗಡಿಯವರು ಸಾಲ ಕೊಡು ಎಂದು ಮನೆ ಬಾಗಿಲಿಗೆ ಬಂದು ಬಡಗೇರಿಸಿದಾಗ ಅವರಿಗೆ ಏನೆಂದು ಉತ್ತರಿಸಲತ್ತಿಗೆ, ಏನೆಂದು ಉತ್ತರಿಸ. ಸಹೋದರ ಅಳಬೇಡಪ್ಪ, ದಯವಿಟ್ಟು ಅಳಬೇಡ. ನಿನ್ನ ಕಣ್ಣಲ್ಲಿ ನೀರು ಬಂದ್ರೆ ಕಲ್ಲು ಬಂಡೆ ಇದ್ದಿರೋ ನನ್ನ ಹೃದಯ ಒಡೆದು ಚೂರಾಗುತ್ತೆ ಸಹೋದರ. ಒಟ್ಟಿನಲ್ಲಿ ಯಾವಾಗ್ಲೂ ನೀನ್ ನಗ್ನಗ್ತಾ ಇರ್ಬೇಕನ್ನೋದೇ ಈ ನನ್ನ ಕೊನೆ ಆಸೆ ಸಹೋದರ, ಕೊನೆ ಆಸೆ. ಹೌದು ಮೈದನ, ಜೋಡು ಗುಂಡಿಗೆ ಇರುವ ನೀನೇ ಈ ರೀತಿ ಅಳುತ್ತಾ ನಿಂತರೆ ನಿಮ್ಮಣ್ಣನ ಹೃದಯಕ್ಕೆ ತುಂಬಾ ಗಾಯವಾಗುತ್ತದೆ. ದಯವಿಟ್ಟು ನೀನು ಧೈರ್ಯವನ್ನ ತಂದುಕೊಳ್ಳಪ್ಪ, ಧೈರ್ಯವನ್ನ ತಂದುಕೋ. ನಿನ್ನೆಲ್ಲಿದೆ ಅತ್ತಿಗೆ ಈ ನಿನ್ನ ಮೈದು ನನ್ನ ಮುಖದಲ್ಲಿ. ಹೊಟ್ಟೆಯಲ್ಲಿ ಕೆಂಡದುಂಡಿಯನ್ನೇ ಇಟ್ಟುಕೊಂಡು ನಿಂತಿರುವ ಈ ನಿನ್ನ ಮೈದು ನನ್ನ ಮುಖದಲ್ಲಿ ನಗುವಿಗೆ ಸ್ಥಳವೇ ಇಲ್ಲದಂತಾಗಿದೆ ಅತ್ತಿಗೆ, ಸ್ಥಳವೇ ಇಲ್ಲದಂತಾಗಿದೆ. ಸಹೋದರ ಹಾಗಿದ್ದಾಯ್ತು, ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆ ಮಾಡೋಣ. ನಡ್ರಿ ಮನೆಯೊಳಗೆ ಬಡವರ ಮಾಡಲು ಕೇಳುವರಾರು ಈ ಪಾಪಿಗಳಿಗೆ ಅಸ